ನಮಸ್ಕಾರ, ನಾನು ಸಪ್ನ. ಸದ್ಯ ಮನುಷ್ಯ ತನ್ನದೇ ಸ್ವತ್ತು ಅಂತ ಭಾವಿಸಿರೋ, ತನಗಿಷ್ಟ ಬಂದಂತೆ ಬಳಸ್ಕೊಳ್ತಾ ಇರೋ ಭೂಮಿಗೆ 4.5 ಶತಕೋಟಿ ವರ್ಷ ವಯಸ್ಸು. ಭೂಮಿ ಈಗ ಯೌವನಾವಸ್ಥೆಯಲ್ಲಿದೆ ಅಂತ ಅಂದಾಜಿಸಲಾಗಿದೆ. ಈ ಭೂಮಿ ಇಂದು ನಮ್ಮೆದುರಿಗೆ ಕಾಣ್ತಾ ಇರುವಂತೆ ಉದ್ಭವ ಆಗಿದ್ದಲ್ಲ, ಅಥವಾ ಯಾವುದೋ ಒಂದು ಅಗಾಧವಾದ ಶಕ್ತಿ ಸೌರ ಮಂಡಲದಲ್ಲಿ ಭೂಮಿಯನ್ನ ತಂದಿಡ್ಲಿಲ್ಲ ಅಥವಾ ಸೃಷ್ಟಿ ಮಾಡಲಿಲ್ಲ. ಭೂಮಿಯ ರಚನೆಗೆ ಅದರದ್ದೇ ಆದ ವೈಜ್ಞಾನಿಕ ಇತಿಹಾಸ ಇದೆ. ಉರಿಯುವ ಉಂಡೆಯಾಗಿದ್ದ ಭೂಮಿ ಒಂದು ಹಂತದಲ್ಲಿ ತನಗಾಗಿ ಉಂಡೆಯಾಗಿತ್ತು. ಬಳಿಕ ಭೂಮಿಯ ಮೇಲೆ ಮಳೆ ಬೀಳೋದಕ್ಕೆ ಆರಂಭ ಆಯಿತು. ಸಸ್ಯಗಳು ಹುಟ್ಕೊಂಡವು, ನೀರು ಒಂದೆಡೆ ಸಂಗ್ರಹಗೊಂಡು ನೀರಿನಾಳದಲ್ಲಿ ಜೀವ ಜಲಚರಗಳು ಸೃಷ್ಟಿಯಾದವು, ಜ್ವಾಲಾಮುಖಿ ಸ್ಫೋಟಿಸ್ತು. ಯುಗಕ್ಕೆ ತಕ್ಕಂತೆ ಭೂಮಿ ಬದಲಾಗೋದಕ್ಕೆ ಆರಂಭ ಆಯಿತು. ಭೂಮಿಯ ವಾತಾವರಣಕ್ಕೆ ಅನುಗುಣವಾಗಿ ಜೀವಿಗಳು ಸೃಷ್ಟಿಯಾದವು, ಬೆಳೆದವು, ನಾಶ ಆದವು. ಇದೀಗ ಈ ಭೂಮಿ ಮನುಷ್ಯನ ಆಕ್ರಮಣ ದುರಾಸೆಗೆ ತುತ್ತಾಗ್ತಾ ಇದೆ. ಇದೆಲ್ಲವೂ ಒಂದೆರಡು ದಿನಗಳಲ್ಲಿ ಘಟಿಸಿದ್ದಲ್ಲ. ಇದೆಲ್ಲದಕ್ಕೂ ಭೂಮಿ ತೆಗೆದುಕೊಂಡಿದ್ದು ಬರೋಬ್ಬರಿ 4.5 ಶತಕೋಟಿ ವರ್ಷಗಳು. ಇಷ್ಟೊಂದು ವರ್ಷಗಳಲ್ಲಿ ನಾನಾ ರೀತಿಯಲ್ಲಿ ರೂಪುಗೊಂಡಿರೋ ಭೂಮಿ ಇದೀಗ ಯಾವುದೋ ಒಂದು ದಿನ ಇದ್ದಕ್ಕಿದ್ದಂತೆ ನಾಶ ಆಗಿ ಇಲ್ವಾಗಿ ಬಿಡೋದಿಲ್ಲ. ಇಡೀ ಭೂಮಿ ಒಂದು ದಿನ ಪ್ರಳಯದಿಂದ ಕಾಣೆಯಾಗ್ಬಿಡೋದಿಲ್ಲ. ಇದೆಲ್ಲವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಅದರಲ್ಲೂ ಕವಡೆ ಮನೆಯಲ್ಲಿ ಭವಿಷ್ಯ ಹೇಳೋರು ಆಗಾಗ್ಗೆ ಭೂಮಿ ಈ ವರ್ಷ ನಾಶ ಆಗ್ಬಿಡುತ್ತೆ, ಭೂಮಿ ಮೇಲೆ ಇಂಥದ್ದೊಂದು ವರ್ಷ ಪ್ರಳಯ ಆಗಿಬಿಡುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ನೈಸರ್ಗಿಕವಾಗಿ ನಡೆಯೋ ಈ ಪ್ರಕ್ರಿಯೆಗೆ ಭೂಮಿ ತನ್ನ ಚಲನೆಯನ್ನು ಈಗಲೇ ನಿಲ್ಲಿಸುತ್ತೆ ಅಂತ ಹೇಳುವ ಯಾವುದೇ ಶಕ್ತಿಯು ಮಾನವನಲ್ಲಿ ಇಲ್ಲ. ಆದರೆ ಹಲವು ಸ್ವಾಮೀಜಿ, ತತ್ವಜ್ಞಾನಿ ಅಂತ ತಮ್ಮನ್ನೇ ತಾವು ಕರೆದುಕೊಳ್ಳೋರು ಭೂಮಿ ತನ್ನ ಚಲನೆಯನ್ನು ಮುಂದಿನ ವರ್ಷ ನಿಲ್ಲಿಸುತ್ತೆ, ನಾಳೆನೇ ಪ್ರಳಯ ಉಂಟಾಗ್ಬಿಡುತ್ತೆ, ಇಡೀ ಜೀವ ಸಂಕುಲ ನಾಶ ಆಗ್ಬಿಡುತ್ತೆ ಅಂತ ಜನರನ್ನ ಭಯದಲ್ಲಿ ಮುಳುಗಿಸುವಂತಹ ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾರೆ. ಇಂತಹ ಹಲವಾರು ಸುಳ್ಳು ವದಂತಿಗಳು ಈ ಕಳೆದ ಹಲವು ವರ್ಷಗಳಿಂದ ಹಬ್ತಾನೇ ಬಂದಿದೆ. ಈ ಹಲವು ಬಾಬಾ ಸ್ವಾಮೀಜಿಗಳು ನುಡಿದ ಭವಿಷ್ಯಗಳು ಸುಳ್ಳಾಗಿರೋ ನಿದರ್ಶನಗಳು ನಮ್ಮ ಮುಂದೆ ಇದ್ರೂ ಕೂಡ ಜನರು ಸ್ವಾಮೀಜಿಗಳ ಮಾತಿಗೆ ಸೊಪ್ಪು ಹಾಕೋದನ್ನು ಮಾತ್ರ ನಿಲ್ಲಿಸಿಲ್ಲ. ಭೂಮಿಯ ಈ ಪ್ರಕ್ರಿಯೆ ನೈಸರ್ಗಿಕವಾಗಿ ನಡೆಯುತ್ತೆ. ಭೂಮಿಯ ತನ್ನ ಚಲನೆಯನ್ನ ನಿಲ್ಲಿಸುತ್ತೆ, ಪ್ರಳಯ ಆಗುತ್ತೆ ಅಂತ ಹೇಳೋ ಯಾವುದೇ ಶಕ್ತಿಯು ಹುಲು ಮಾನವರಿಗಿಲ್ಲ. ಆದರೆ ಈ ಜ್ಯೋತಿಷಿಗಳು ಮತ್ತು ಕೆಲವು ಬಾಬಾಗಳು ವಿಶ್ವದ ಕತೆ ಮುಗೀತು, ಪ್ರಳಯ ಖಚಿತ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಲ್ಲದೆ ಪ್ರಳಯದ ದಿನಾಂಕಗಳನ್ನು ಕೂಡ ಅವರೇ ಘೋಷಣೆ ಮಾಡಿಬಿಡ್ತಾರೆ. ಈ ಪ್ರಳಯದ ಮಾತು ಮೊದಲು ಕೇಳಿ ಬಂದಿದ್ದು 1910ರಲ್ಲಿ. 1910ರಲ್ಲಿ ಕಾಣಿಸ್ಕೊಳ್ಳೋ ಹ್ಯಾಲಿ ಧೂಮಕೇತುವಿನ ಬಾಲದಿಂದ ಬರೋ ವಿಷಾನೀಲದಿಂದಾಗಿ ಭೂಮಿ ಪ್ರಳಯ ಆಗುತ್ತೆ ಅಂತ ಎಲ್ಲೆಡೆ ಪ್ರಚಾರ ಮಾಡಲಾಯಿತು. ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ಜಗತ್ತಿನ ಅನೇಕ ದಿನಪತ್ರಿಕೆಗಳಲ್ಲಿ ಇದೇ ಬಹಳ ದೊಡ್ಡ ಸುದ್ದಿ ಆಗಿಬಿಟ್ಟಿತ್ತು. ಜನರು ಕೂಡ ಆತಂಕಗೊಂಡಿದ್ರು. ಆದರೆ 1910ರಲ್ಲಿ ಆಗಸದಲ್ಲಿ ಹ್ಯಾಲಿ ಏನೋ ಬಂದು ಹೋಯಿತು, ಆದರೆ ವಿಷಾನೀಲ ಬಾರದೆ ಜನರೆಲ್ಲ ಉಳಿದುಕೊಂಡ್ರು. 1961ರಲ್ಲಿ ಜ್ಯೋತಿಷಿಗಳು ನುಡಿದ ಅಷ್ಟಗ್ರಹ ಕೂಟದ ಭವಿಷ್ಯ ಸಂಪ್ರದಾಯವಾದಿಗಳಲ್ಲಿ ಆತಂಕದ ಬೀಜವನ್ನು ಬಿತ್ತಿತ್ತು. ಒಟ್ಟು 8 ಗ್ರಹಗಳು ಮಕರ ರಾಶಿಯಲ್ಲಿ ಒಂದೇ ಸಾಲಿನಲ್ಲಿದ್ದಾಗ ಪ್ರಳಯ ಸಂಭವಿಸುತ್ತೆ ಅಂತ ಹೇಳಲಾಯಿತು. ಇದಕ್ಕೆ ಸ್ವತಃ ಅಂದಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇವುಗಳನ್ನು ನಂಬಬೇಡಿ ಅಂತ ಹೇಳಿದ್ದನ್ನು ನಂಬದ ಅಂದಿನ ಜನತೆ ಹೋಮ, ಹವನ, ಯಜ್ಞ, ಯಾಗಾದಿಗಳು, ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೈಗೊಂಡರು. ಆದರೆ ಇದರಿಂದ ಒಳ್ಳೆಯ ಫಸಲು ತೆಗೆದಿದ್ದು ಮಾತ್ರ ಡೋಂಗಿ ಪುರೋಹಿತರು. ಇನ್ನು 1997ರಲ್ಲಿ ಹೇಲ್ಬಾಪ್ ಅನ್ನೋ ಧೂಮಕೇತು ಭೂಮಿಗೆ ಬರಲಿದೆ ಅನ್ನೋದನ್ನು ವಿಜ್ಞಾನಿಗಳು ಖಚಿತವಾಗಿ ಹೇಳಿದರು. ಆದರೆ ಕೆಲವು ಸಂಪ್ರದಾಯವಾದಿಗಳು ಹಾಗೂ ಬುದ್ಧಿಹೀನರು ಆ ಧೂಮಕೇತುನ ಹಿಂದೆನೆ ಅವಿತಿಟ್ಕೊಂಡು ಹಾರೋ ತಟ್ಟೆ ಬರಲಿದೆ ಅಂತ ಹೇಳಿದ್ರು. ಇದು ಪ್ರಳಯ ಉಂಟು ಮಾಡುತ್ತೆ ಅಂತ ಜನರಲ್ಲಿ ಭಯ ಹುಟ್ಟಿಸಿದ್ರು. ಇದು ಅಮೆರಿಕಾದಲ್ಲಿ ಸಾಕಷ್ಟು ಭೀತಿ ಜೊತೆಗೆ ಸಮೂಹ ಸನ್ನಿಗೂ ಕಾರಣ ಆಯಿತು. ಅಲ್ಲದೆ 39 ಜನರು ಈ ಧೂಮಕೇತು ಕಾಣಿಸ್ಕೊಂಡ ದಿನ ಧೂಮಕೇತು ಜೊತೆಗೆ ಬರೋ ಹಾರವ ತಟ್ಟೆಯೊಂದಿಗೆ ತಮ್ಮ ಆತ್ಮಗಳು ಪರಲೋಕಕ್ಕೆ ಹೋಗಲಿ ಅಂತ ಅಮೆರಿಕಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಧೂಮಕೇತು ಏನೋ ತನ್ನ ಪಾಡಿಗೆ ತಾನು ಕಾಣಿಸ್ಕೊಂಡು ಮುಂದೆ ಸಾಕ್ತು, ಆದರೆ ಹಾರುವ ತಟ್ಟೆ ಬರಲೇ ಇಲ್ಲ. ಇನ್ನು 1999ರಲ್ಲಿ ಅಂತ್ಯದ ಜೊತೆಗೆ ಜಗತ್ತು ಕೂಡ ಅಂತ್ಯ ಆಗುತ್ತೆ. ಯಾಕಂದರೆ 1999ರ ನಂತರ ಬರೋ 2000ನೇ ಇಸ್ವಿಯಲ್ಲಿ 3 ಸೊನ್ನೆಗಳಿದ್ದಾವೆ. ಈ 2000ದಲ್ಲಿನ 3 ಸೊನ್ನೆಗಳು ಭೂಮಿ ಅಂತ್ಯ ಆಗೋದಕ್ಕೆ ಕಾರಣ ಅಂತ ಎಲ್ಲೆಡೆ ಜನರಲ್ಲಿ ಭಯವನ್ನು
ಹುಟ್ಟಿಸಲಾಗಿತ್ತು. ಅಲ್ಲದೆ 2000ನೇ ಇಸ್ವಿಯಲ್ಲಿ ಧ್ರುವಗಳು ಕರಗಲಿದ್ದು ಸಮುದ್ರದ ಮಟ್ಟ ಏರಿ ಭೂಮಿ ಎಲ್ಲ ಅದರಲ್ಲೇನೆ ಮುಳುಗಲಿದೆ ಅಂತ ಮಾಸಿಕ ಪತ್ರಿಕೆಗಳು ವರದಿಗಳನ್ನು ಪ್ರಕಟಿಸಿ ಜನರಲ್ಲಿ ಭೀತಿ ಮೂಡಿಸಿತು. ಆದರೆ ಇದೀಗ ನಾವು ಆ 2000ನೇ ಇಸ್ವಿಯನ್ನು ದಾಟಿ ಜೀವನನ ನಡೆಸ್ತಾ ಇದ್ದೀವಿ. ಈ 2000ನೇ ಇಸ್ವಿಯಲ್ಲಿ ನುಡಿದ ಭವಿಷ್ಯ ಸುಳ್ಳಾದ ಕಾರಣ ಮಾಡೋಕೆ ಕೆಲಸ ಇದ್ದ ಕೆಲವು ಜ್ಯೋತಿಷಿಗಳು ಖಾಲಿಯಾದ ಅವರ ಖಜಾನೆಯನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇರೋ ಸತ್ಯವನ್ನು ಮರೆಮಾಚಿ ಜನರಲ್ಲಿ 2012ನೇ ಡಿಸೆಂಬರ್ 21ನೇ ತಾರೀಕನ್ನು ಜನರಲ್ಲಿ ಅಚ್ಚು ಮೂಡಿಸುವಂತೆ ಮಾಡಿದ್ರು. 2012 ಡಿಸೆಂಬರ್ 21 ದಿನ ಬಂತಂದ್ರೆ ಸಾಕು, ಇಡೀ ಜಗತ್ತು ಪ್ರಳಯ ಆಗುತ್ತೆ, ಭೂಮಿನಲ್ಲಿ ಒಂದೇ ಒಂದು ಜೀವನೂ ಕೂಡ ಬದುಕೋದಿಲ್ಲ ಅಂತ ಪ್ರಚಾರ ಮಾಡಿದ್ರು. ಇದಕ್ಕೆ ಆಧಾರವಾಗಿ ಮಾಯಾನ್ ಕ್ಯಾಲೆಂಡರ್ನ ಇಟ್ಕೊಂಡು ಸುಳ್ಳು ಸುದ್ದಿನ ಹಬ್ಬಿಸಿದ್ರು. ಮಹಾಪ್ರಳಯದ ಆತಂಕದಲ್ಲಿದ್ದ ಜಗತ್ತಿಗೆ ನಾಸಾ ವಿಜ್ಞಾನಿಗಳು ಸಮಾಧಾನಕರ ಸಂದೇಶ ನೀಡಿದ್ರು ಕೂಡ ತಿಳಿಗೇಡಿ ಜನರು ಜ್ಯೋತಿಷಿಗಳು ಹೇಳಿದ್ದ ಮಾತನ್ನು ನಂಬಿದ್ರು. ಹಲವು ಜನ ಇನ್ನೇನು ಜಗತ್ತು ಅಂತ್ಯ ಕಾಣುತ್ತೆ ಅಂತ ಮೈ ತುಂಬ ಸಾಲ ಮಾಡಿಕೊಂಡು ಇರೋವಷ್ಟು ದಿನ ಖುಷಿಯಾಗಿರೋಣ ಅಂತ ಅಂದ್ಕೊಂಡ್ರು. ಇನ್ನೂ ಕೆಲವು ಜನ ದೇವ್ರ ಮೊರೆ ಹೋದರು, ಹೋಮ ಹವನ ಮಾಡಿದ್ರು, ಮಹಾಪ್ರಳಯ ಸಂಭವಿಸುತ್ತೆ ಅಂತ ಇಂಟರ್ನೆಟ್ ಸೇರಿದಂತೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಭೀತಿಯ ವಾತಾವರಣನ ಸೃಷ್ಟಿ ಮಾಡಲಾಗಿತ್ತು. ಆದರೆ ಅಮೇರಿಕಾದ ಪುರಾತನ ನಾಗರಿಕತೆ ಮಾಯನ್ ಜನರು ರೂಪಿಸಿರೋ ಚಕ್ರಾಕಾರದ ಕ್ಯಾಲೆಂಡರ್ನಲ್ಲಿ ದಿನ ಕೊನೆಗೊಳ್ಳೋದು 2012 ಅಂದಷ್ಟೇ ಇತ್ತು. ಆದರೆ ಅವರೇನು ಎಲ್ಲೂ ಪ್ರಳಯ ಆಗಲಿದೆ ಅಂತ ಬರೆದಿರಲಿಲ್ಲ. 31 ಕೊನೆಗೊಂಡ ನಂತರ 1 ಜನವರಿ ಮತ್ತೆ ಬರುವಂತೆ ಕ್ಯಾಲೆಂಡರ್ನ ದಿನಗಳು ಮತ್ತೆ ಪುನರಾವರ್ತನೆ ಆಗಲಿವೆ ಅಂತ ಸಾಮಾನ್ಯ ತಿಳುವಳಿಕೆನೂ ಇಲ್ಲದ ಜಗತ್ತು ಪ್ರಳಯ ಆಗಲಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಜನರನ್ನು ನಂಬಿಸಿದ್ದಾರೆ. ಅದನ್ನು ನಂಬಿದ ಜನ ಮರಳು ಹೋಗಿದ್ದಾರೆ ಅನ್ನೋದು 2024ರ ಜುಲೈ ತಿಂಗಳಿನಲ್ಲಿ ಈ ಬಗ್ಗೆ ನಾವು ಇಲ್ಲಿ ಕೂತು ವರದಿ ಮಾಡ್ತಾ ಇರೋದೇ ಸಾಕ್ಷಿ. ಪ್ರಳಯ ಆಗುತ್ತೆ, ಭೂಮಿ ನಾಶ ಆಗುತ್ತೆ ಅಂತ ಹೇಳಿದ್ದು ಅದು ಸುಳ್ಳಾಗಿರೋ ಹಲವಾರು ಪುರಾವೆಗಳು ಕೂಡ ನಮ್ಮ ಬಳಿ ಇದ್ದರೂ ಜನರು ಇದೀಗ ಬಾಬಾ ವಂಗ ಹೇಳಿರೋ ಭವಿಷ್ಯವಾಣಿಯ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಹೌದು, 2025ರಿಂದನೇ ಈ ಪ್ರಪಂಚದಲ್ಲಿ ವಿನಾಶಕಾರಿ ಘಟನೆಗಳು ಆರಂಭ ಆಗಲಿದ್ದು ಇದು ಮಾನವೀಯತೆಯ ಅವನತಿಗೆ ಕಾರಣ ಆಗುತ್ತೆ. ಈ ವಿನಾಶ ಮುಂದಿನ ವರ್ಷ ಅಂದರೆ 2025ರಲ್ಲಿ ಯುರೋಪಿಯನ್ ಸಂಘರ್ಷದೊಂದಿಗೆ ಪ್ರಾರಂಭ ಆಗಿ ಇಡೀ ಮಾನವ ಕುಲಾನೇ ನಾಶವಾಗುತ್ತಾ ಹೋಗಿ ಪ್ರಪಂಚ 2079ರಲ್ಲಿ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ ಅಂತ ಬಾಬಾ ವಂಗ ಅವರು ಭವಿಷ್ಯನ ನುಡಿದಿದ್ದಾರೆ. ಈ ಹಿಂದೆ ಹಲವು ಜ್ಯೋತಿಷಿಗಳು ನುಡಿದಿರೋ ಭವಿಷ್ಯ ಅದು ಸತ್ಯನ ಸುಳ್ಳ ಅನ್ನೋದು ನಾವು ಬದುಕಿರೋ ಮೇಲೇ ಗೊತ್ತಾಗ್ತಾ ಇದೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೊಂದನ್ನು ನಾವು ಕೊಡಬೇಕಾಗಿಲ್ಲ. ಜನರು ಈ ರೀತಿಯ ಪ್ರಳಯ ವಿನಾಶ ಎಂಬ ಬಗ್ಗೆ ವಿಚಾರ ಮಾಡೋದನ್ನು ಬಿಟ್ಟು ಭೂಮಿಯನ್ನು ಸಂರಕ್ಷಿಸೋ ಬಗ್ಗೆ ಪ್ಲಾಸ್ಟಿಕ್ ಮುಕ್ತ ಬಳಕೆಗೆ ಒತ್ತು ನೀಡಬೇಕು, ಸಸಿಗಳನ್ನು ನೆಡೋದಕ್ಕೆ ಮುಂದಾಗಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.